ಸಂಕೇಶ್ವರ್ ನಗರದಲ್ಲಿ ಸ್ವಚ್ಛ ಸಂಕೇಶ್ವರ ಅಭಿಯಾನಕ್ಕೆ ಯಶಸ್ವಿಯಾಗಿ 12ನೇ ವಾರ ತಲುಪಿದೆ. ಇಂದು ಬೆಳಗಿನ ಜಾವ ವಿವಿಧ ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಹಾಗೂ ನಿಡಸೋಸಿ ರಸ್ತೆಯ ನಿವಾಸಿಗಳು ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡು ಪ್ರತಿಯೊಂದು ಗಲ್ಲಿ ಮತ್ತು ರಸ್ತೆಯನ್ನ ಸ್ವಚ್ಛ ಮಾಡಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಪುರಸಭೆ ಸದಸ್ಯ ಸುನಿಲ್ ಪರ್ವತರಾವ್, ನಿಡಸೋಸಿ ಶ್ರೀಗಳ ಪ್ರೇರಣೆಯಿಂದ ಮತ್ತು ಅವರ ಮಾರ್ಗದರ್ಶನದಲ್ಲಿ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡಿದ್ದು, ಸಾರ್ವಜನಿಕರು ತಮ್ಮ ಮನೆಯ ತ್ಯಾಜ್ಯ ವಸ್ತುವನ್ನ ರಸ್ತೆ ಬದಿಗೆ ಹಾಕದೆ ಪುರಸಭೆ ತ್ಯಾಜ್ಯ ವಿಲೇವಾರಿ ವಾಹನದಲ್ಲಿ ಹಾಕಬೇಕೆಂದು ವಿನಂತಿಸಿದ್ರು. ಸಂಕೇಶ್ವರದ 12ನೇ ಭಾಗ ನಿಡಸೋಸಿ ರಸ್ತೆಯಲ್ಲಿ ನಡೀತಾ ಇದೆ. ಬಹಳ ಬೆಂಬಲ ಕೊಡ್ತಾ ಇದ್ದಾರೆ. ಪ್ರತಿ ವಾರ ಇದಕ್ಕೆ ಜನ ಹೆಚ್ಚಿಗೆ ಆಗ್ತಾ ಇದ್ದಾರೆ. ಅದರಂತೆ ಇದಕ್ಕೆ ಮೇನು ಬೆನ್ನೆಲುವಾಗಿ ನಿಡಸೋಸಿ ಶ್ರೀಗಳು ಬಹಳ ಪ್ರೇರಣೆ ಹಾಗೂ ಅವರ ಗೈಡೆನ್ಸ್ದಿಂದ ಇದು ಮುಂದುವರಿತಾ ಇದೆ. ಅದರಂತೆ ನಾನು ಎಲ್ಲ ಸಂಕೇಶ್ವರ ರೈವಾಸಿಗೆ ಹೇಳಲು ಬಯಸುತ್ತೇನೆ ಅಂದರೆ ತಮ್ಮ ತಮ್ಮ ಮನೆಯ ಕಸವನ್ನು. ನಗರದ ಪ್ರತಿಷ್ಠಿತ ವೈದ್ಯ ಡಾಕ್ಟರ್ ರಮೇಶ್ ದೊಡ್ಬಂಗಿ ಮಾತನಾಡಿ, ಸಂಕೇಶ್ವರ್ ನಗರವನ್ನು ಸ್ವಚ್ಛತೆ ಮಾಡುವಂತೆ ತಿಳುವಳಿಕೆ ನೀಡುವ ಮೂಲಕ ಸುಂದರ ಮತ್ತು ಸೌಂದರ್ಯ ನಗರ ಮಾಡುವ ಉದ್ದೇಶದಿಂದ ಜನರ ಆರೋಗ್ಯ ಕಾಪಾಡುವ ಮೂಲಕ ಸ್ವಚ್ಛ ಸಂಕೇಶ್ವರ್ ಅಭಿಯಾನದೊಂದಿಗೆ ಸ್ವಚ್ಛ ಭಾರತ ಮಾಡಬೇಕಾಗಿದೆ ಎಂದರು. ಸಂಕೇಶ್ವರ್ ಅನ್ನುವಂತಹ ಒಂದು ಹೆಸರು ನಾವು ನಾಳೆದಂತ ಪರಿಸರಿಸಿದ್ವಿ. ಇದರಿಂದ ಸ್ಫೂರ್ತಿ ಪಡೆದು ಬೇರೆ ಎಲ್ಲ ಕಡೆ ಒಂದು ಸ್ವಚ್ಛತಾ ಕಾರ್ಯಕ್ರಮ ಒಂದು ಅಭಿಯಾನ ಇದು ಇಡೀ ರಾಜ್ಯ ದೇಶ ನಡೀಲಿ. ಸ್ವಚ್ಛ ಆರೋಗ್ಯಕರ ಜೀವನ ಮುಂದಾಳತ್ವದಲ್ಲಿ ನಡೆಯತಕ್ಕಿಂತ ಸ್ವಚ್ಛ ಸಂಕೇಶ್ವರ ಅಭಿಯಾನದ 12ನೇ ವಾರದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಜೊತೆಗೆ ನಮ್ಮೆಲ್ಲರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ಸ್ವಚ್ಛ ಸಂಕೇಶ್ವರದ ಮೂಲಕ ನಾವು ಸ್ವಚ್ಛ ಭಾರತ. ಈ ಸಂದರ್ಭದಲ್ಲಿ ಸಂಕೇಶ್ವರ ನಗರದ ಬಸವರಾಜ್ ನಾಗರಾಳೆ, ಉಮೇಶ್ ಅರಸಿದ್ದಿ, ಅನಿಲ್ ಲಟ್ಟೆ, ಕುಮಾರ್ ಸವಸುದ್ದಿ, ಶಿವಾನಂದ್ ಸಾರ್ವಾಡಿ, ಗಜಾನನ ಕೊಳ್ಳಿ, ಶಿವಾನಂದ್ ಮೂಡ್ಶಿ, ಕಾಶಿನಾಥ್ ವಡೇರ್, ಸಿಬಿ ಮಠಪತಿ, ರಾಜು ಜಾಗನೂರೆ ಮೊದಲಾದವರು ಉಪಸ್ಥಿತರಿದ್ದರು. ಸ್ವಚ್ಛತಾ ಅಭಿಯಾನದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಭಾಗಿಯಾಗಿ ನಗರ ಸ್ವಚ್ಛತೆ ಮಾಡಿದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.